ಹಲೋ ಹಲೋ ಹಾ ಮೇಡಮ್, ಎಲ್ಲಿತ್ತು ನಿಮ್ದು ಇವತ್ತು ಫಿಸಿಕಲ್? ಸರ್ ಮೈಸೂರಲ್ಲಿ ಗ್ರೌಂಡ್. ಹಾ, ಎಷ್ಟು ಜನ ಇದ್ರು ಇವತ್ತು ಮೇಡಮ್? ಎಷ್ಟು ಲೇಡೀಸ್ ಕ್ಯಾಂಡಿಡೇಟ್? ಲೇಡೀಸ್ ಕ್ಯಾಂಡಿಡೇಟು 96 ರನ್ ಮಾಡಿದ್ದು. ಹಾ, ಬಟ್ ಅದ್ರಲ್ಲಿ 96 ಮೆಂಬರ್ಸ್ ರನ್ ಮಾಡಿದ್ದು, ರನ್ನಿಂಗ್ ಮಾಡಿದ್ದು. ಬಟ್ ಅದರಲ್ಲಿ ಒಂದು 5-7 to 8 ಮೆಂಬರ್ಸ್ ಏನೋ ಹೈಟ್ ಅಲ್ಲಿ ಹೋದ್ರು. ಇನ್ 96 ಅಲ್ಲಿ 41 ಸೆಲೆಕ್ಟ್ ಆದ್ವಿ. 42 or 41 ಲೇಡೀಸ್ ಇತ್ತಾ ಅಥವಾ ಜೆಂಟ್ಸ್? ಇಲ್ಲ ಇಲ್ಲ ಇಲ್ಲ, ಲೇಡೀಸ್ ಅಷ್ಟೇ. ಓನ್ಲಿ ಲೇಡೀಸ್ ಮಾತ್ರ ಇತ್ತು? ಹಾ, ಲೇಡೀಸ್ ಅಷ್ಟೇ. ಅಂದ್ರೆ ಟೋಟಲ್ ಕ್ಯಾಂಡಿಡೇಟ್ ಇವತ್ತು ಹೋದವ್ರು ಎಷ್ಟು ನಿಮ್ಮಲ್ಲಿ? ನಾವು ಟೋಟಲ್ ಕ್ಯಾಂಡಿಡೇಟ್ ಒಟ್ಟಿಗೆ ರನ್ ಮಾಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 105 ಮೇಲೆ ಇದ್ವಿ ಅನ್ಸುತ್ತೆ. 105 ಕ್ಯಾಂಡಿಡೇಟ್ಸ್ ಇದ್ರಿ, ಅದರಲ್ಲಿ ಒಂದು 7-8 ಹೈಟ್ ಅಲ್ಲಿ ಫೇಲ್ ಆಗಿದಾರ. ಆ ನಂತರ ನೆಕ್ಸ್ಟ್ 96 ರನ್ ಮಾಡಿದ್ದು. 96 ರನ್ ಮಾಡಿದ್ದು, ಅದರಲ್ಲಿ 41-42 ರನ್ ಪಾಸ್ ಆಗಿದ್ದೀರಾ. ಒಂದ್ 50% ಜನ ಲೇಡೀಸ್ ರನ್ನಿಂಗ್ ಅಲ್ಲಿ ಫೇಲ್. ನೀವು ಲೋಕಲ್ ಅಥವಾ ಬೇರೆ ಕಡೆಯಿಂದ ಹೋಗಿದ್ರ? ಇಲ್ಲ ಸರ್, ಬೇರೆ ಕಡೆಯಿಂದ ನಾವು ಬಂದಿದ್ದೀವಿ. ಮತ್ತೆ ನೈಟ್ ಎಲ್ಲ ನಿಮ್ಗೆ ಸ್ಟೇ ಮಾಡ್ಕೊಳಕ್ ಅದು ಹೇಗೆ ಅಲ್ಲಿ? ಮಾರ್ನಿಂಗ್ ಎಷ್ಟು ಟೈಮ್, ಎಷ್ಟು ಗಂಟೆಗೆ ನೀವು ಇನ್ನಾದ್ರಿ? ಸರ್ 4:30 ಹೇಳಿದ್ರು, ಬಟ್ ನಾನು ಹೋಗಿದ್ದು 5 ಎಲ್ಲ ಕರ್ಕೊಂಡ್ರು ಸರ್. 6 ವರ್ಗೂ ಬಂದು ಅಂದ್ರೆ 6 ವರೆಗೂ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ಪ್ರಾಬ್ಲಮ್. ಹೌದು ಸರ್. ಹೋದ ತಕ್ಷಣ ನಿಮ್ದು ಫಸ್ಟ್ ಏನ್ ಹೈಟ್ ಚೆಕ್ ಮಾಡಿದ್ರ? ಹಾ ಸರ್, ಫಸ್ಟ್ ಹೈಟ್ ಚೆಕ್ ಮಾಡಿದ್ದು. ಒಂದೇ ಸಲ ಸರ್ ಹೈಟ್ ಚೆಕ್ ಮಾಡಿದ್ದು, ಫಸ್ಟ್ ಚೆಕ್ ಮಾಡಿದ್ದು. ಆ ನಂತರ ರನ್ನಿಂಗ್ ಮುಗಿದ್ಮೇಲೆ ನಿಮ್ದು ವಾಪಸ್ ಹೈಟ್ ಚೆಕ್ ಮಾಡಿಲ್ಲ? ಇಲ್ಲ ಸರ್. ರನ್ನಿಂಗ್ ಅಂದ್ರೆ ರೌಂಡ್ ಯಾವ ತರ ಇದೆ ಅಂದ್ರೆ, ರಿಟರ್ನ್ ಇದೆಯಾ ಅಥವಾ ಒನ್ ಸೈಡ್ ಇದೆ? ಅಂದ್ರೆ ಇವಾಗ ರನ್ನಿಂಗ್ ಹೋಗಿ ರೌಂಡ್ ಓಡಿಸಿದ್ದು ಅಲ್ಲ, ರನ್ನಿಂಗ್ ಗ್ರೌಂಡ್ ಯಾವ ತರ ಇದೆ ಅಂತ ಹೇಳಿದೆ ಅಂದ್ರೆ ರೌಂಡ್ ಆಗಿದೆ. ಇಲ್ಲ ಸರ್, ಅದು ಫಸ್ಟ್ ಗ್ರೌಂಡ್ ಅಲ್ಲಿ ಹೋಗಿ ಮತ್ತೆ ರೋಡ್ ಅಲ್ಲಿ ಹೋಗಿತ್ತು ಸರ್. ಅಂದ್ರೆ ರಿಟರ್ನ್ ಬರಬೇಕು, ಹೋಗಿ ಟೋಕನ್ ಇಸ್ಕೊಂಡು? ಇಲ್ಲ ಇಲ್ಲ, ಟೋಕನ್ ಆತರ ಏನಿಲ್ಲ, ಒಂದ್ ಹೋಗೋದಷ್ಟೇ. ಅಲ್ಲೇ 1000 ಒಂದ್ ಗ್ರೌಂಡ್, ಒಂದ್ ಗ್ರೌಂಡ್ ಅಲ್ಲಿ ಫಸ್ಟ್ ಒಂದ್ ರೌಂಡ್ ಓಡ್ಬಿಟ್ಟು ಆಮೇಲೆ ರೋಡ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಒಂದ್ ಸೈಡ್ ಆಯ್ತು. ಟೋಕನ್ ಸಿಸ್ಟಮ್ ಅದು ಏನಿಲ್ಲ, ಒನ್ ಸೈಡ್ ಮಾತ್ರ ಓಡೋದು. ವೇಟ್ ಅದು, ವೇಟ್ ಅಲ್ಲಿ ಆದ್ರೂ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ವೇಟ್ ಲೋವರ್? ವೇಟ್ ಇಲ್ಲ ಸರ್, ವೇಟ್ ಅಲ್ಲಿ ಏನ ಅಷ್ಟು ನಮ್ಗೆ ಗೊತ್ತಾಗ್ಲಿಲ್ಲ, ಬಟ್ ಹೈಟ್ ಅಲ್ಲಿ ಏನು ಕನ್ಸೆಷನ್ ಮಾಡ್ಲಿಲ್ಲ ಸರ್. ಅಂದ್ರೆ ವೇಟ್ ಬಗ್ಗೆ ಅಷ್ಟು, ನೀವು ವೇಟ್ ಆದ್ರೂ ಮಾಡಿರ್ತಾನೆ? ಹಾ ಸರ್, ಮಾಡ್ಸಿದ್ರು. ವೇಟ್ ಮಾಡ್ಸಿದ್ರು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಒಂದು ರನ್ನಿಂಗ್, ಒಂದು ಹೈಟು, ಇವೇ ಎರಡಲ್ಲೇ ಇನ್ ರಿಸಲ್ಟ್ ಕ್ಯಾಂಡಿಡೇಟ್ ಆಗಿರೋದು. ಅದನ್ ಬಿಟ್ಟರು ಮತ್ತೆ ಬೇರೆ ಏನಿಲ್ಲ. ಡಾಕ್ಯುಮೆಂಟ್ ಅದು ಕೇಳಿಲ್ಲ, ಏನಿಲ್ಲ. ಮಾರ್ನಿಂಗ್ ಡಾಕ್ಯುಮೆಂಟ್ಸ್ ಒಂದು ಒರಿಜಿನಲ್ ಅಂದ್ರೆ ಆಧಾರ್ ಕಾರ್ಡ್, ಅಂದ್ರೆ SC ಮತ್ತೆ ಕ್ಯಾಟಗರಿ ಅವ್ರಿಗೆ ಒಂದ್ ಸರ್ಟಿಫಿಕೇಟ್ ಕೊಟ್ಟಿರ್ತಲ್ಲ ಅದಿರ್ಬೇಕು. ಆಮೇಲೆ ಇದು ಆಲ್ ಟಿಕೆಟ್, ಫೋಟೋ ಎರಡು ಕೇಳಿ. ಫೋಟೋ ನಾಲ್ಕು ಕೇಳಿದ್ರು ಸರ್, ಎರಡು ನಮ್ಮ ಹತ್ರ ಎರಡು ಇಸ್ಕೊಂಡ್ರೆ ಅಷ್ಟೇ. ಓಕೆ, ಅಂದ್ರೆ ನಾಲ್ಕು ಕೇಳಿದಾರ, ನಾಲ್ಕು ತಗೊಂಡ್ ಹೋಗೋದ್ ಬಿಟ್ರು? ಹಾ ಹೌದು ಸರ್, ನಾಲ್ಕು ತಗೊಂಡ್ ಹೋಗೋದ್ ಬಿಟ್ಟು ನಾವು ನಾಲ್ಕು ತಗೊಂಡ್ ಹೋಗಿದ್ವಿ, ಬಟ್ ಅವರು ಎರಡು ಸಾಕು ಅಂತ ಹೇಳಿ. ಓನ್ಲಿ ಲೇಡೀಸ್ಗೆ ಮಾತ್ರ ಇವತ್ತು ಫಿಸಿಕಲ್ ಇದ್ದಿದ್ದು. ಒಂದೇ ಬ್ಯಾಚ್ ಅಲ್ಲ, 105 ಕ್ಯಾಂಡಿಡೇಟ್ ಅಂದ್ರೆ ಒಂದೇ ಬ್ಯಾಚ್ ಆಗುತ್ತೆ. ಒಂದೇ ಬ್ಯಾಚ್ ಅಲ್ಲಿ ಆಮೇಲೆ ಹೈಟ್ ಸ್ವಲ್ಪ ಹೋಗಿದಾರ, ನಂತರ ರನ್ನಿಂಗ್ ಅಲ್ಲಿ ಹೋಗಿದಾರ. ಓಕೆ ಸರ್, ಅಂದ್ರೆ ನಂಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ, 105 ಅಂತಾನೆ, ಬಟ್ ಅಷ್ಟಿದ್ರ ಅನ್ಸುತ್ತೆ. ಬಟ್ ಓಡಿ ಮಾತ್ರ 96. ಓಕೆ ಓಕೆ. ಹಾ, ಅದು ಅಪ್ ಡೌನ್ ಏನಾದ್ರೂ ಇದೆಯಾ ಗ್ರೌಂಡ್? ಇಲ್ಲ ಸರ್, ಗ್ರೌಂಡ್ ಅಲ್ಲಿ ಅಪ್ ಡೌನ್ ಇಲ್ಲ. ಅಂದ್ರೆ ಹುಡುಗರು ಹೇಳ್ತಾ ಇದ್ರು ಅಪ್ ಡೌನ್ ಇದೆ ಅಂತ ಹೇಳಿ ಸರ್. ಅಂದ್ರೆ ರೋಡ್ ಅಲ್ಲಿ ಓಡ್ತೀವಲ್ಲ, ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಷ್ಟೇ. ಅಲ್ಲ, ಬಹಳ ಹೆವಿ ಇದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಅಂತ? ಹೆವಿನೇ ಇದೆ ಸರ್.
ಅಲ್ಲ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನ್ ತೊಂದ್ರೆ ಇಲ್ಲ, ಹೆವಿ ಜನರಿಗೆ ಮಾಡಿದವ್ರಿಗೆ ಏನ್ ತೊಂದ್ರೆ ಇಲ್ಲ ಸರ್, ಓಡಬಹುದು ಬಟ್ ವಿತೌಟ್ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನಮಗೆ ಸರ್ ಫುಲ್ ಡೌನ್ ಬಿಟ್ಬಿಟ್ರು, ನಮಗೆ ಅಪ್ಪ ಆಗಿದೆ ತುಂಬಾ ಕಷ್ಟ ಆಗೋದು, ನಾವು ಓದ್ಬೇಕಾದ್ರೆ ಫುಲ್ ಡೌನ್ ಓದಿ ಹಂಗಾಗಿ ಸ್ವಲ್ಪ ನಮ್ಗೆ ಈಸಿ ಆಯ್ತು. ಅಂದ್ರೆ ಏನು ಅಪ್ಪಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲ 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 ಇಲ್ಲ, ಅಂದ್ರೆ ಬಾಯ್ಸ್ ಗೆ 5 kilometers ಅಲ್ವಾ ಸರ್, ಹಂಗಾಗಿ ಸ್ವಲ್ಪ ತುಂಬಾ ಹಪ್ಪಿದೆ ಅಂತ ಅನ್ಸುತ್ತೆ, ಅವ್ರು ಹೋಗಿ ರಿಟರ್ನ್ ಬರ್ಬೇಕಿತ್ತಲ್ವಾ. ಬಟ್ ಹುಡುಗಿಗೆ ಒಂದೇ ಸೈಡ್ ಹಿಂಗ್ ಹೋಗಿ ಅಲ್ಲಿ ಸ್ಟಾಪ್ ಮಾಡೋದಷ್ಟೇ, ಅಲ್ಲಿ ಎಂಡಿಂಗ್. ಅಲ್ಲ ರನ್ನಿಂಗ್ ಟೈಮ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ? ಇಲ್ಲ ಸರ್, ಅದಂತೂ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ, ಎಷ್ಟು ಟೈಮಿಂಗ್ಸ್ ಅಷ್ಟೇ. ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ? ಆತರ ರಿಕ್ವೆಸ್ಟಿಂಗ್ ಏನಿಲ್ಲ ಸರ್. ಎಂಡಿಂಗ್ ವರೆಗೂ ಬಂದ ನಂತರ? ಇಲ್ಲ ಸರ್, ಆತರ ಏನು ಮಾಡಲಿಲ್ಲ. ಹೈಟ್ ಒಳಗಡೆ ಮತ್ತೆ? ಇಲ್ಲ ಸರ್, ಹೈಟ್ ಅಲ್ಲಿ ನಮ್ಗೆ ಆತರ ಏನು ಮಾಡಲಿಲ್ಲ, ಕರೆಕ್ಟ್ ಆಗಿ ಚೆಕ್ ಮಾಡಿದ್ರು. ಅಂದ್ರೆ 16 ನೋಡ್ರಿ, ಕರೆಕ್ಟ್ 8 ನಿಮಿಷ. ಹಾ ಹೌದು ಸರ್. ಓಕೆ, ಮತ್ತೇನಾದ್ರೂ ಬರೋರ್ಗೆ ಏನಾದ್ರು ಮೇಡಮ್ ನಿಮ್ ಸಜೆಷನ್ ಕೊಡೋದಾದ್ರೆ, ಏನಾದ್ರೂ ಅವ್ರಿಗೆ ಬರಬೇಕಾದ್ರೆ ಏನಾದ್ರು ತಗೊಂಡು ಬರಕಾಯ್ತು? ನಮ್ಗೆ ಊಟದ್ದೆಲ್ಲ ಅವರೇ ತರ್ಸಿದ್ರು ಸರ್, ಬಟ್ ನಾವು ಅಮೌಂಟ್ ಪೇ ಮಾಡ್ಬೇಕಿತ್ತು. ಆಮೇಲೆ ಮಾರ್ನಿಂಗ್ ಸ್ವಲ್ಪ ಕಾಳುಗಳು ಆತರ ಏನಾದ್ರು ತಿಂದ್ರೆ ಬೆಟರ್ ಸರ್, ಯಾಕೆಂದ್ರೆ ಅದು ಕಾಮನ್ ಆಯ್ತು. ಆತರ ಅಲ್ಲ, ಇವಾಗ ಸದ್ಯದ ಮಟ್ಟಿಗೆ ಫಿಸಿಕಲ್ ಅಲ್ಲಿ ಇಲ್ಲಿ ಏನಾದ್ರೂ ವಿಶೇಷ ಅಂದ್ರೆ, ಇವಾಗ ರೂಮಿನ ವ್ಯವಸ್ಥೆ ಆಯ್ತು, ಮತ್ ಬೇರೆ ಇವಾಗ ನಿಮ್ಗ ನಿಮ್ ಫ್ರೆಂಡ್ಸ್ ಏನೋ ಇರ್ಬೋದು, ಬಟ್ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಇರಕ್ಕಾಗಲ್ಲ. ಆತರ ಏನಾದ್ರೂ ಅವ್ರಿಗೆ ಸಜೆಷನ್, ನಿಮ್ಗೇನಾದ್ರೂ ಗೊತ್ತಿರೋ ವಿಷಯ? ನಾನು ಹೇಳ್ತೀನಿ ಬಿಡಿ, ಅಂದ್ರೆ ರೂಮ್ ನಂಬರ್ ಇದು ಗೇಟ್ ನಂಬರ್ 3 ಎಕ್ಸಿಟ್ ಗೇಟ್ ಹತ್ರ ರೂಮ್ಸ್ ಸಿಗ್ತಾವ ಅಂತ ಹೇಳಿದ್ರೆ ಮುಂಚೆ ಹುಡುಗರೆಲ್ಲ, ಯಾರು ಅಲ್ಲೇ ಸಿಗ್ಬೋದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.